ದ್ವಿತೀಯ ಪಿ ಯು ಸಿ ಎಕನಾಮಿಕ್ಸ್ ಅಲ್ಲಿ ನೀವು ಸಹ 80-ಕ್ಕೆ 80 ತನಕ ವಾರ್ಷಿಕ ಪರೀಕ್ಷೆಯಲ್ಲಿ ತೆಗೆದುಕೊಳ್ಬೇಕಂತಂದ್ರೆ ಈ ಒಂದು ವಿಡಿಯೋನ ಕೊನೆ ತಕ್ಕಂಗೆ. ಹೌದು ಸ್ನೇಹಿತರೆ, ಈ ಒಂದು ವಿಡಿಯೋದಲ್ಲಿ ನಾನು ಎಕನಾಮಿಕ್ಸ್ ನಲ್ಲಿ ಇರ್ತಕ್ಕಂತ 4 ಮತ್ತು 6 ಅಂಕದ ಫಿಕ್ಸ್ ಪ್ರಶ್ನೆ ಮತ್ತು ಅದರ ಜೊತೆಗೆ ಉತ್ತರವನ್ನ ಕೊಡ್ತಾ ಇದ್ದೇನೆ. ಜಸ್ಟ್ ಈ ಒಂದು ವಿಡಿಯೋ ನೋಡಿದ್ರೆ ಸಾಕು, ಕಂಪ್ಲೀಟ್ ಕ್ವೆಶನ್ ಸಿಗ್ತಾ ಇದೆ, ಕಂಪ್ಲೀಟ್ ಆನ್ಸರ್ ಅನ್ನ ಬರೆಯುವಂತಹ ಒಂದು ಮೆಥಡ್ ಗೊತ್ತಾಗ್ತಾ ಇದೆ. ಹಾಗಿದ್ರೆ ಜಸ್ಟ್ ವಿಡಿಯೋನ ಕೊನೆ ತಕ್ಕಂಡು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಹಾಕೊಳ್ಳಿ, ಹುಡುಗ ಒಂದು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಈ ಒಂದು ವಿಡಿಯೋನ ಶೇರ್ ಮಾಡಿ. ಇನ್ನೊಂದು ಏನಪ್ಪಾ ಅಂದ್ರೆ ಟೆಲಿಗ್ರಾಮ್ ಚಾನಲ್ ಹೋಗಿ ಜಾಯ್ನ್ ಆಗಿ, ಎಲ್ಲಾ ರೀತಿಯ PDF ನೋಟ್ಸ್ ನಿಮ್ಗೆ ಸಿಗ್ತಾ ಇದೆ. ಈ ಯಾರು ಎಕನಾಮಿಕ್ಸ್ ಅಲ್ಲಿ ಕಷ್ಟ ಪಡ್ತಾ ಇದ್ರೆ, ಈಗ ಆಲ್ರೆಡಿ ನಾನು ಕೊಡ್ತಾ ಇರೋ ಪ್ರಶ್ನೆ ಏನಪ್ಪಾ ಅಂತಂದ್ರೆ, ಆಸ್ ಪರ್ ಬ್ಲೂ ಪ್ರಿಂಟ್ ಪ್ರಕಾರ ಕ್ವಶನ್ ಯಾವುದು ಇಂಪಾರ್ಟೆಂಟ್, ಯಾವ ಚಾಪ್ಟರ್ ಮೇಲೆ 4 ಅಂಕದ ಬರ್ತಾ ಇದೆ, ಯಾವ ಚಾಪ್ಟರ್ ಮೇಲೆ 6 ಅಂಕದ ಬರ್ತಾ ಇದೆ, ಯಾವ ಚಾಪ್ಟರ್ ಅನ್ನ ರೆಡ್ಯೂಸ್ ಮಾಡಿದ್ದಾರೆ, ಯಾವ ಚಾಪ್ಟರ್ನ ನಾವು ಓದಬಾರ್ದು, ಎಲ್ಲವನ್ನ ಒಂದು ವಿಡಿಯೋದಲ್ಲಿ ಹೇಳಿದ್ದೀನಿ. ಕೇವಲ 4 ಅಧ್ಯಾಯವನ್ನ ಓದಿ ಎಕನಾಮಿಕ್ಸ್ ಅಲ್ಲಿ ಯಾವ ರೀತಿ 5 ಅಧ್ಯಾಯವನ್ನ ಓದಿ ಯಾವ ರೀತಿ 80-ಕ್ಕೆ 80 ಅಂಕ ಗಳಿಸ್ಬೇಕಂತ ಅಲ್ಲಿ ಹೇಳಿದ್ದೇನೆ. ಈ ಒಂದು ವಿಡಿಯೋದಲ್ಲಿ ನಾನು ಜಸ್ಟ್ ಅದರ ಪ್ರಕಾರ ಬ್ಲೂ ಪ್ರಿಂಟ್ ಪ್ರಕಾರ ಇಂಪಾರ್ಟೆಂಟ್, ಆಸ್ ಪರ್ ಬ್ಲೂ ಪ್ರಿಂಟ್ ಪ್ರಕಾರ ಇಂಪಾರ್ಟೆಂಟ್ ಕ್ವಶನ್ ಅನ್ನ ಕೊಡ್ತಾ ಇದ್ದೀನಿ. ಜಸ್ಟ್ ಹಾಗಿದ್ರೆ ವಿಡಿಯೋನ ಕೊನೆ ತನಕ ನೋಡಿ, ನಡೀರಿ ವಿಡಿಯೋನ ಶುರು ಮಾಡೋಣ. ಹಾಗಿದ್ರೆ ಈಗ 4 ಅಂಕದ ಪ್ರಶ್ನೆಯನ್ನ ಮೊದಲು ನೋಡ್ಕೊಂಡ್ ಬಂದ್ಬಿಡೋಣ. ಆ 4 ಅಂಕದ ಪ್ರಶ್ನೆ ನಂತರ 6 ಅಂಕದ ಪ್ರಶ್ನೆ ಮತ್ತು ಕಾರ್ಯನಿಯೋಜಿತ ಪ್ರಶ್ನೆಯನ್ನು ನಾನು ಕೊಡ್ತಾ ಇದ್ದೇನೆ. ಇಲ್ಲಿ ನೀವು ನೋಡಬಹುದು, ಒಂದು ಸರಳ ಆರ್ಥಿಕತೆಯಲ್ಲಿ ಕೃಷಿ ಕುಟುಂಬ ನೇಕಾರ ಶಿಕ್ಷಕರು ಸಂಪನ್ಮೂಲಗಳನ್ನು ಹೇಗೆ ಬಳಸಿ ತಮ್ಮ ಅಗತ್ಯತೆಗಳನ್ನು ಪೂರೈಸುತ್ತಾರೆ ಎಂಬುದನ್ನು ಸಂಕ್ಷಿಪ್ತವಾಗಿ ವಿವರಿಸಿ ನಾನು ವಿಡಿಯೋನ ಸ್ವಲ್ಪ ಸ್ಪೀಡಾಗಿ ಹೇಳ್ತಾ ಹೋಗ್ತೇನೆ. ಜಸ್ಟ್ ನೀವು ಈ ಒಂದು ಉತ್ತರವನ್ನು ಬೇಕಿದ್ರೆ ನೋಡ್ಕೊಳ್ಳಿ, ಉತ್ತರವನ್ನು ಸಹ ಈ ಒಂದು ವಿಡಿಯೋದಲ್ಲಿ ಕೊಡ್ತಾ ಇದ್ದೇನೆ, ಸ್ವಲ್ಪ ಕರೆಕ್ಟಾಗಿ ನೋಡ್ಕೊಂಡ್ಬಿಡಿ ಓಕೆ. ಶಿಕ್ಷಕರು ಹಾಗೆ ಇನ್ನು ನೆಕ್ಸ್ಟ್ ಇನ್ನೊಂದು ಕ್ವೆಶನ್ ಅನ್ನ ನೋಡೋದಾದ್ರೆ, ಉತ್ಪಾದನಾ ಸಾಧ್ಯತಾ ಗಡಿಯನ್ನು ಸಂಕ್ಷಿಪ್ತವಾಗಿ ವಿವರಿಸಿ. ಈ ಒಂದು ಪ್ರಶ್ನೆ ಬಹಳ ಅಂದರೆ ಬಹಳ ಇಂಪಾರ್ಟೆಂಟ್. ಇದರ ಒಂದು ಉತ್ತರವನ್ನು ನೀವು ನೋಡ್ತಾ ಇದ್ದೀರಾ ಇಲ್ಲಿ. ಇಲ್ಲಿ ದೇಶವೊಂದರಲ್ಲಿ ಲಭ್ಯವಿರತಕ್ಕಂಥ ತಂತ್ರಜ್ಞಾನ ಸಹಾಯದಿಂದ ಉತ್ಪಾದಿಸಲು ಸಾಧ್ಯವಿರುವ ಉತ್ಪಾದನಾ ಸಾಧ್ಯತೆಗಳನ್ನು ತೋರಿಸುವಂತಹ ಒಂದು ರೇಖೆ ಉತ್ಪಾದನಾ ಸಾಧ್ಯತಾ ಗಡಿ ರೇಖೆ. ಇಲ್ಲಿ ಒಂದು ಚಾರ್ಟ್ ಇದೆ, ಈ ಚಾರ್ಟನ್ನು ನೀವು ಬರಿಬೇಕಾಗುತ್ತೆ. ಇಲ್ಲಿ ಅದರ ವಿವರಣೆಯನ್ನು ಕೊಟ್ಟಿದ್ದಾರೆ, ಅದೇ ರೀತಿ ಅದರ ಒಂದು ರೇಖಾಚಿತ್ರ ಇಲ್ಲಿದೆ. ಹಾಗಿದ್ರೆ ನೆಕ್ಸ್ಟ್ ಕ್ವೆಶನ್ ಅನ್ನು ನೋಡೋಣ. ಇಲ್ಲಿ ಒಂದು ಆರ್ಥಿಕತೆಯ ಕೇಂದ್ರೀಯ ಸಮಸ್ಯೆಗಳನ್ನು ಸಂಕ್ಷಿಪ್ತವಾಗಿ ವಿವರಿಸಿ. ಇಂಪಾರ್ಟೆಂಟ್ ಪ್ರಶ್ನೆ, ಏನನ್ನು ಉತ್ಪಾದಿಸಬೇಕು, ಎಷ್ಟು ಪ್ರಮಾಣದಲ್ಲಿ ಉತ್ಪಾದಿಸಬೇಕು, ಮತ್ತು ಇನ್ನೊಂದು ಏನಪ್ಪಾ ಅಂತಂದರೆ ಇಲ್ಲಿ ಈ ಸರಕುಗಳನ್ನು ಹೇಗೆ ಉತ್ಪಾದಿಸಬೇಕು ಮತ್ತು ಯಾರಿಗಾಗಿ ಉತ್ಪಾದಿಸಬೇಕು ಅನ್ನುವಂಥ ಒಂದು ಪ್ರಶ್ನೆ. ಇಲ್ಲಿ ಉತ್ತರವನ್ನು ನಾವು ಆಲ್ರೆಡಿ ನೋಡಿದ್ದೇವೆ, ಉತ್ತರವನ್ನು ಸ್ಕ್ರೀನ್ಶಾಟನ್ನು ತೆಗೆದುಕೊಳ್ಳಿ ಓಕೆ. ಮುಂದೆ ಹೋಗ್ತಾ ಇದ್ದೇನೆ. ನೆಕ್ಸ್ಟ್, ಕೇಂದ್ರೀಯ ಯೋಜಿತ ಆರ್ಥಿಕತೆಯ ಬಗ್ಗೆ ಒಂದು ಲಘು ಟಿಪ್ಪಣಿಯನ್ನು ಬರೆಯಿರಿ. ಇಂಪಾರ್ಟೆಂಟ್ ಪ್ರಶ್ನೆ, ಮಾರುಕಟ್ಟೆ ಅರ್ಥವ್ಯವಸ್ಥೆ ಬಗ್ಗೆ ಒಂದು ಟಿಪ್ಪಣಿಯನ್ನು ಬರೆಯಿರಿ. ಈ ಎರಡು ಕ್ವೆಶನಲ್ಲಿ ಒಂದು ಇಂಪಾರ್ಟೆಂಟ್ ಇದೆ, ಬಟ್ ಜಸ್ಟ್ ನಾನು ಫಸ್ಟ್ ಏನು ತೋರಿಸಿದ್ನಲ್ಲ ಅವೆರಡು ಓದಿದರೆ ಸಾಕು. ಇಲ್ಲಿ 2ನೇ ಅಧ್ಯಾಯದಲ್ಲಿ ಒಂದು ಇಂಪಾರ್ಟೆಂಟ್ ಪ್ರಶ್ನೆ, ಒಟ್ಟು ತುಷ್ಟಿಗುಣ ಮತ್ತು ಸೀಮಾಂತ ತುಷ್ಟಿಗುಣದ ನಡುವಿನ ವ್ಯತ್ಯಾಸವನ್ನು ತಿಳಿಸಿ. ಉತ್ತರವನ್ನು ತೋರಿಸ್ತಾ ಇದೆ, ನೋಡ್ತಾ ಹೋಗಿ. ಇಲ್ಲಿದೆ ನೋಡ್ಕೊಂಬಿಡಿ, ಅದರ ಒಂದು ಉತ್ತರ ಇಲ್ಲಿ ಕಂಟಿನ್ಯೂ ಆಗಿದೆ. ಔದಾಸೀನ ನಕ್ಷೆಯನ್ನ ರೇಖಾಚಿತ್ರದೊಂದಿಗೆ ವಿವರಿಸಿ. ಈ ಒಂದು ಪ್ರಶ್ನೆಯನ್ನು ನೋಡಿ, ಇಲ್ಲಿ ಅದರ ಒಂದು ರೇಖಾಚಿತ್ರವನ್ನು ಕೊಟ್ಟಿದ್ದಾರೆ, ಅದೇ ರೀತಿಯಾಗಿ ಉತ್ತರವನ್ನು ಇಲ್ಲಿ ತಾವು ನೋಡ್ಬೋದು. ಬಜೆಟ್ ಗಣವನ್ನು ರೇಖಾಚಿತ್ರದ ಸಹಾಯದೊಂದಿಗೆ ಸಂಕ್ಷಿಪ್ತವಾಗಿ ವಿವರಿಸಿ. ಈ ಒಂದು ಪ್ರಶ್ನೆಗೆ ಉತ್ತರ ಇಲ್ಲಿದೆ, ನೀವು ನೋಡ್ಕೊಂಬಿಡಿ. ಜಸ್ಟ್ ಬೇಕಾದರೆ ಒಂದು ಸ್ಕ್ರೀನ್ಶಾಟನ್ನು ತಗೊಳ್ಳಿ ಓಕೆ. ಬದಲಿ ಸರಕು ಮತ್ತು ಪೂರಕ ಸರಕುಗಳ ನಡುವಿನ ವ್ಯತ್ಯಾಸವನ್ನು ವಿವರಿಸಿ. ಸ್ಕ್ರೀನ್ಶಾಟ್ ಅನ್ನು ತಗೊಳ್ಳಿ, ಇಲ್ಲಿ ಆಲ್ರೆಡಿ ಇದೆ, ನೋಡ್ತಾ ಹೋಗಿ. ಬದಲಿ ಸರಕು ಮತ್ತು ಪೂರಕ ಸರಕು ಇಲ್ಲಿದೆ. ಇನ್ನು ಸಾಮಾನ್ಯ ಸರಕು ಮತ್ತು ಕೆಳದರ್ಜೆಯ ಸರಕುಗಳ ನಡುವಿನ ವ್ಯತ್ಯಾಸವನ್ನು ತಿಳಿಸಿ. ಅಷ್ಟೊಂದೇನು ಇಂಪಾರ್ಟೆಂಟ್ ಇಲ್ಲ, ಜಸ್ಟ್ ಬಿಟ್ಬಿಡಿ, ಆದರೂ ಸಹ ಒಂದ್ಸಲ ಓದಿದ್ರೆ ಏನು ತಪ್ಪಿಲ್ಲ. ಇಲ್ಲಿದೆ ಉತ್ತರ ನೋಡಿ. ಸಮ ಉತ್ಪನ್ನ ರೇಖೆಯ ರೇಖಾಚಿತ್ರದ ಸಹಾಯದೊಂದಿಗೆ ವಿವರಿಸಿ. ಇಂಪಾರ್ಟೆಂಟ್ ಪ್ರಶ್ನೆ ಇಲ್ಲಿದೆ. ನೆಕ್ಸ್ಟ್ ಇನ್ನೊಂದು ಪ್ರಶ್ನೆ ಏನಪ್ಪಾ ಅಂತಂದ್ರೆ, ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಒಟ್ಟು ಉತ್ಪನ್ನ, ಸರಾಸರಿ ಉತ್ಪನ್ನ, ಸೀಮಾಂತ ಉತ್ಪನ್ನಗಳನ್ನು ಉದಾಹರಣೆ ಸಹಿತ ವಿವರಿಸಿ. ಇಂಪಾರ್ಟೆಂಟ್ ಪ್ರಶ್ನೆ ಬರ್ಕೊಂಬಿಡಿ, ಇಲ್ಲಿ ಸ್ಕ್ರೀನ್ಶಾಟ್ ಅಲ್ಲಿ ಇದೆ, ಸ್ಕ್ರೀನ್ಶಾಟ್ ಅನ್ನು ತಗೊಳ್ಳಿ ಬೇಕಿದ್ರೆ ಓಕೆ. ಇನ್ನು ನೆಕ್ಸ್ಟ್ ಇನ್ನೊಂದು ಕ್ವೆಶನ್ ಅನ್ನು ನೋಡೋದಾದ್ರೆ, ಪ್ರತಿಫಲಗಳ ಪ್ರಮಾಣದ ಬಗ್ಗೆ ಒಂದು ಸಂಕ್ಷಿಪ್ತ ಟಿಪ್ಪಣಿಯನ್ನು ಬರೆಯಿರಿ. ಒಂದು ಅಧ್ಯಾಯದಲ್ಲಿ 2-3 ಕ್ವೆಶನ್ ಇಂಪಾರ್ಟೆಂಟ್ ಆಗುತ್ತೆ, ತುಂಬ ಜಾಸ್ತಿ ಕ್ವೆಶನ್ ಇದೆ. ಒಂದು 2 ಕ್ವೆಶನ್ ಅನ್ನು ನಾನು ಇಲ್ಲಿ ಕೊಡ್ತಾ ಇದ್ದೇನೆ, ನೀವು ಇದನ್ನು ಬರ್ಕೊಳ್ಳಿ, ಓದ್ಕೊಳ್ಳಿ, ಇದು ಇಂಪಾರ್ಟೆಂಟ್ ಪ್ರಶ್ನೆ ಓಕೆ. ಇನ್ನು ನೆಕ್ಸ್ಟ್, ಪರಿಪೂರ್ಣ ಪೈಪೋಟಿ ಉದ್ಯಮದಲ್ಲಿ ಲಾಭ ಗರಿಷ್ಠಗೊಳಿಸುವಿಕೆ ಬಗ್ಗೆ ಸಂಕ್ಷಿಪ್ತ ಟಿಪ್ಪಣಿಯನ್ನು ಬರೆಯಿರಿ. ಇದು ಸಹ ಇಂಪಾರ್ಟೆಂಟ್ ಪ್ರಶ್ನೆ. ಇಲ್ಲಿ ಇದರ ಒಂದು ಉತ್ತರವನ್ನು, ಷರತ್ತು ಬೆಲೆ ಸೀಮಾಂತ ವೆಚ್ಚಕ್ಕೆ ಸಮನಾಗಿರಬೇಕು, 2ನೇ ಷರತ್ತು ಸೀಮಾಂತ ವೆಚ್ಚವು QO ಗೆ ಇಳಿಕೆಯಾಗುವುದಿಲ್ಲ. ಈ ಒಂದು ಉತ್ತರವನ್ನು ನೋಡ್ಕೊಂಬಿಡಿ. ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯ ಲಕ್ಷಣಗಳನ್ನು ತಿಳಿಸಿ. ಇಲ್ಲಿದೆ ಏಕರೂಪದ ವಸ್ತು, ಉದ್ಯಮ ಘಟಕದ ಮುಕ್ತ ಪ್ರವೇಶ ಮತ್ತು ನಿರ್ಗಮನ, ಎಲ್ಲ ನೋಡ್ತಾ ಹೋಗಿ. ಸಮಗ್ರ ಅರ್ಥಶಾಸ್ತ್ರವು ಸೂಕ್ತ
ಸೂಕ್ಷ್ಮ ಅರ್ಥಶಾಸ್ತ್ರಕ್ಕಿಂತ ಯಾವ ರೀತಿಯಲ್ಲಿ ಭಿನ್ನವಾಗಿದೆ? ಇಂಪಾರ್ಟೆಂಟ್ ಅಲ್ಲ, ಫಿಕ್ಸ್ ನೋಡ್ತಾ ಹೋಗಿ, ಇಂಪಾರ್ಟೆಂಟ್ ಅಲ್ಲ, ಇದು ಫಿಕ್ಸ್ ಪ್ರಶ್ನೆ. ಇದಿಷ್ಟು ಒಂದನೇ ಸಮಗ್ರ ಅರ್ಥಶಾಸ್ತ್ರದಲ್ಲಿ ಒಂದನೇ ಅಧ್ಯಾಯದ ಒಂದನೇ ಪ್ರಶ್ನೆ, ಅದು ಫಿಕ್ಸ್ ಪ್ರಶ್ನೆ ಇದೆ, ಅದು ನಾಲ್ಕು ಅಂಕದ ಪ್ರಶ್ನೆ. ಒಂದು ಆರ್ಥಿಕತೆಯ ವೃತ್ತಾಕಾರದ ಚಲನೆಯನ್ನು ವಿವರಿಸಿ, ಇಂಪಾರ್ಟೆಂಟ್ ಪ್ರಶ್ನೆ. ಉತ್ತರವನ್ನು ನೋಡ್ಕೊಂಡ್ಬಿಡಿ, ಉತ್ತರವನ್ನು ಸಹ ಇದೇ ಒಂದು ವಿಡಿಯೋದಲ್ಲಿ ಕೊಡ್ತಾ ಇದ್ದೇನೆ. ಓಕೆ, ವಿಡಿಯೋನ ಕೊನೆ ತನಕ ನೋಡಬೇಕು, ಅಂದರೆ ಮಾತ್ರ ಸಾಧ್ಯ ಆಗ್ತಕ್ಕಂಥದ್ದು. ಇಲ್ಲಿದೆ ಬಾಹ್ಯತೆಗಳ ಕುರಿತು ಒಂದು ಟಿಪ್ಪಣಿಯನ್ನು ಬರೀರಿ. ಆಲ್ರೆಡಿ ಬಾಹ್ಯತೆಗಳ ಮೇಲೆ ಒಂದು ವಿಡಿಯೋನ ಮಾಡಿದ್ದೀನಿ, ಯಾವ ರೀತಿ ಈ ಒಂದು ಉತ್ತರವನ್ನು ಬರೀಬೇಕಂತ ಇಲ್ಲಿನೂ ಸಹ ಉತ್ತರವನ್ನು ಕೊಡ್ತಾ ಇದ್ದೇನೆ. ಇದು ಪ್ರಶ್ನೆ ಇಂಪಾರ್ಟೆಂಟ್ ಅಲ್ಲ, ಫಿಕ್ಸ್ ಪ್ರಶ್ನೆ. ಯೋಜಿತವಲ್ಲದ ತಪ್ಶೀಲು ಪಟ್ಟಿಯ ಶೇಖರಣೆಯ ಕುಸಿತವನ್ನು ಉದಾಹರಣೆಯೊಂದಿಗೆ ವಿವರಿಸಿ, ವಿಷದ ಪಡಿಸಿ ಅಂತ ಇದೆ, ವಿವರಿಸಿ ಎಲ್ಲ ಒಂದೇ. ಜಸ್ಟ್ ನೋಡ್ತಾ ಹೋಗಿ, ಉತ್ತರವನ್ನು ಸಹ ಕೊಡ್ತಾ ಇದ್ದೇನೆ. ಆರ್ ಬಿ ಐನ ಕಾರ್ಯಗಳನ್ನ ಸಂಕ್ಷಿಪ್ತವಾಗಿ ವಿವರಿಸಿ, ಫಿಕ್ಸ್ ಪ್ರಶ್ನೆ. ಬ್ಯಾಂಕುಗಳ ಬ್ಯಾಂಕು ಅಂತಿಮ ಋಣದಾತ. ಹೂಡಿಕೆ ಬಿಂಬಕವನ್ನ ರೇಖಾಚಿತ್ರಗಳ ಮೂಲಕ ವಿವರಿಸಿ, ಇದು ಒಂದು ಇಂಪಾರ್ಟೆಂಟ್ ಪ್ರಶ್ನೆ ಇದೆ ನೋಡಿ. ಚಾಲ್ತಿ ಖಾತೆಯ ಭಾಗದ ಪಟವನ್ನ ಬರೆಯಿರಿ. ಚಾಲ್ತಿ ಖಾತೆ, ಬಂಡವಾಳ ಖಾತೆ, ಎರಡು ಪ್ರಶ್ನೆಯಲ್ಲಿ ಒಂದು ಪ್ರಶ್ನೆ ಫಿಕ್ಸ್. ಇಲ್ಲಿ ಚಾಲ್ತಿ ಖಾತೆ ಅಂತ ಇದೆ, ಇದು ಬರಲಿಲ್ಲ ಅಂದ್ರೆ ಬಂಡವಾಳ ಖಾತೆ. ಇವು ಎರಡು ಪ್ರಶ್ನೆಯನ್ನ ನೀವು ಬೈ ಹಾಟ್ ಹಾಕಿ ಬರೆದು ಓದಿ ಪ್ರಾಕ್ಟೀಸ್ ಮಾಡಿ, ಆದ್ರೆ ಈ ಎರಡು ಪ್ರಶ್ನೆಯಲ್ಲಿ ಒಂದು ಪ್ರಶ್ನೆ ಮಾತ್ರ ಬರಲೇಬೇಕು. ಹೌದು, ಇದಿಷ್ಟು ನಾಲ್ಕು ಅಂಕದ ಪ್ರಶ್ನೆ. ಇನ್ನು ಆರು ಅಂಕದ ಪ್ರಶ್ನೆಯನ್ನು ನೋಡೋಣ, ಮತ್ತು ಅದರ ನಂತರ ಐದು ಅಂಕದ ಪ್ರಶ್ನೆಯನ್ನು ನೋಡೋಣ. ಜಸ್ಟ್ ವೀಡಿಯೋನ ಕೊನೆ ತನಕ ನೋಡ್ತಾ ಇರಿ. ಈಗ ಮತ್ತೆ ಆರು ಅಂಕದ ಪ್ರಶ್ನೆ ಇಲ್ಲ, ನಾನು ಹಿಂದೆನೂ ತೋರಿಸ್ತಾ ಇದ್ದೇನೆ. ಇಳಿಮುಖ ಸೀಮಾಂತ ತುಷ್ಟಿಗುಣ ನಿಯಮನ ಕೋಷ್ಟಕ ಮತ್ತು ರೇಖಾಚಿತ್ರದ ಸಹಾಯದೊಂದಿಗೆ ವಿವರಿಸಿ, ಇಲ್ಲಿ ತೋರಿಸಿದ್ದೇನೆ, ಇಲ್ಲಿ ಉತ್ತರ ಇದೆ. ಇದರ ಮೇಲೇನೂ ಒಂದು ವೀಡಿಯೋನ ಆಲ್ರೆಡಿ ಮಾಡಿದ್ದೇನೆ, ನೋಡಿ. ಆರು ಅಂಕದ ಫಿಕ್ಸ್ ಪ್ರಶ್ನೆ, ಚಾರ್ಟಲ್ಲಿ ಹೇಗಿದೆ ಅದೇ ರೀತಿ ಬರಿಬೇಕಾಗುತ್ತೆ. ಓಕೆ, ಅದರ ಒಂದು ರೇಖಾಚಿತ್ರ, ರೇಖಾಚಿತ್ರದ ವಿವರಣೆ, ಔದಾಸೀನ್ಯ ವಕ್ರರೇಖೆಯ ಲಕ್ಷಣಗಳನ್ನು ರೇಖಾಚಿತ್ರದೊಂದಿಗೆ ವಿವರಿಸಿ, ಇದು ಒಂದು ಪ್ರಶ್ನೆ ಇಂಪಾರ್ಟೆಂಟ್. ಇವೆರಡರಲ್ಲಿ ಒಂದು ಬರಲೇಬೇಕು. ಸೊ ಹೀಗಾಗಿ ಎರಡನ್ನ ಓದ್ಕೊಂಡ್ಬಿಡಿ. ಈ ರೀತಿ ರೇಖಾಚಿತ್ರವನ್ನು ಸರಿಯಾಗಿ ತೆಗೆದಿರಿ. ಇಲ್ಲಿ ಬಾಳೆಹಣ್ಣುಗಳ ಪ್ರಮಾಣ, ಮಾವಿನ ಹಣ್ಣು, ಓಕೆ ನೋಡೋಣ. ರೇಖಾಚಿತ್ರದ ವಿವರಣೆಯನ್ನು ಸರಿಯಾಗಿ ಕೊಡಬೇಕು, ಅಂದರೆ ಮಾತ್ರ ಆಗ್ತದೆ, ಒಂದನ್ನೊಂದು ಛೇದಿಸುವುದಿಲ್ಲ. ಅನುಭೋಗಿ ಆದರ್ಶ ರೇಖೆಯನ್ನು ರೇಖಾಚಿತ್ರದ ಸಹಾಯದೊಂದಿಗೆ ವಿವರಿಸಿ, ಇದು ಒಂದು ಇಂಪಾರ್ಟೆಂಟ್ ಪ್ರಶ್ನೆ ಇದೆ, ನೋಡ್ಕೊಂಡು ಬಂದ್ಬಿಡಿ. ಇದು ಅದರ ಒಂದು ಉತ್ತರ, ಕಂಟಿನ್ಯೂ ಆಗಿದೆ ಇಲ್ಲಿ ಉತ್ತರ. ನೋಡ್ತಾ ಹೋಗಿ, ಪರಿಪೂರ್ಣ ಪೈಪೋಟಿಯಲ್ಲಿ ಉದ್ಯಮ ಘಟಕ ಒಂದರ ಒಟ್ಟು ಆದಾಯ, ಸರಾಸರಿ ಆದಾಯ ರೇಖಾಚಿತ್ರದ ಸಹಾಯದೊಂದಿಗೆ ವಿವರಿಸಿ ಕೊಡ್ತಾ ಇದೆ, ನೋಡಿ. ಉತ್ತರವನ್ನು ಸಹ ಇಲ್ಲಿದೆ, ಸ್ಕ್ರೀನ್ಶಾಟ್ ಅನ್ನು ಬೇಕಾದ್ರೆ ತಗೊಳ್ಳಿ. ವಿಡಿಯೋ ಸ್ಪೀಡ್ ಅನ್ಸಿದ್ರೆ ಸ್ವಲ್ಪ ಸ್ಪೀಡ್ ಕಡಿಮೆ ಇಟ್ಟು ನೋಡಿ. ಸಮಗ್ರ ಆರ್ಥಿಕತೆಯ ಅನನ್ಯತೆಗಳನ್ನು ವಿವರಿಸಿ. ನಾನು ಬ್ಲೂ ಪ್ರಿಂಟ್ ಪ್ರಕಾರ ನಾನು ಯಾವ ಚಾಪ್ಟರ್ನ ಚೂಸ್ ಮಾಡ್ಕೊಂಡಿದ್ದೆ ಅದೇ ಚಾಪ್ಟರಿಂದ ನಿಮಗೆ ಉತ್ತರವನ್ನು ನಾನು ಕೊಡ್ತಾ ಇದ್ದೇನೆ, ಓ ಆನ್ಸರನ್ನು ಕೊಡ್ತಾ ಇದ್ದೇನೆ, ಕ್ವೆಶನನ್ನು ಕೊಡ್ತಾ ಇದ್ದೇನೆ. ಓಕೆ, ಇವೆಲ್ಲ ಇಂಪಾರ್ಟೆಂಟ್ ಪ್ರಶ್ನೆ, ಇನ್ನೂ ಇದೆ ಐದು ಅಂಕದ ಪ್ರಶ್ನೆಯನ್ನು ನಾವು ನೋಡ್ತಾ ಹೋಗೋಣ, ಯಾವ್ಯಾವುದು ಇಂಪಾರ್ಟೆಂಟ್ ಅಂತ. ಜಿ ಡಿ ಪಿಯನ್ನು ಲೆಕ್ಕಾಚಾರ ಮಾಡುವಲ್ಲಿ ಮೂರು ವಿಧಾನಗಳು ಒಂದೇ ಉತ್ತರವನ್ನು ನೀಡುತ್ತದೆ ಎಂಬುದನ್ನು ತೋರಿಸುವ ಒಂದು ಸಂಖ್ಯಾತ್ಮಕ ಉದಾಹರಣೆ ಆರು ಅಂಕದ ಆ್ಯನುವಲ್ ಎಕ್ಸಾಮ್ಗೆ 2022 ಬಂದಿತ್ತು ಈ ಪ್ರಶ್ನೆ. ಓದ್ಕೊಂಡ್ಬಿಡಿ, ಇಂಪಾರ್ಟೆಂಟ್ ಇದೆ. ವಿಲೇವಾರಿ ಹಂತದಲ್ಲಿ ಜಿ ಡಿ ಪಿ ಅಥವಾ ವೆಚ್ಚದ ವಿಧಾನ, ಆದಾಯದ ವಿಧಾನ, ಇದಿಷ್ಟಾಯಿತು. ಇನ್ನು ನೆಕ್ಸ್ಟ್ ಇನ್ನೊಂದು ಏನಪ್ಪ ಅಂತಂದರೆ ಆರು ಅಂಕದ ಫಿಕ್ಸ್ ಪ್ರಶ್ನೆ, ಹಣದ ಕಾರ್ಯಗಳನ್ನು ವಿವರಿಸಿ. ಹೇಗೆ ಸಾಟಿ ವಿನಿಮಯ ಪದ್ಧತಿಯ ದೋಷವನ್ನು ಇದು ನಿವಾರಿಸಿತು ತಿಳಿಸಿ, ಇಂಪಾರ್ಟೆಂಟ್ ಪ್ರಶ್ನೆ ಇದೆ. ನೋಡ್ತಾ ಪ್ರಾಥಮಿಕ ಕಾರ್ಯ, ಮಾಧ್ಯಮಿಕ ಕಾರ್ಯ ಎರಡು ಅಂಕದ ಪ್ರಶ್ನೆಯೂ ಕೇಳುವಂತಹ ಒಂದು ಸಾಧ್ಯತೆ ಇದೆ, ಓದ್ಕೊಂಬಿಡಿ. ವಿನಿಮಯ ಮಾಧ್ಯಮ ಮೌಲ್ಯಮಾಪನ ಸಾಧನವಾಗಿ, ಮಾಧ್ಯಮಿಕ ಕಾರ್ಯ ಮೌಲ್ಯ ಸಂಗ್ರಹಣೆಯ ಸಾಧನ, ಲೇವಾದೇವಿ ವ್ಯವಹಾರದ ನಿರ್ದಿಷ್ಟ ಮಾಪನ, ಚೀನಿವರ್ ಲಾಲಾನ ಕಥೆಯನ್ನು ಬರೀರಿ. ಇದು ಸಹ ಒಂದು ಸಲ ಕೇಳಿದ್ರು, ಇಂಪಾರ್ಟೆಂಟ್ ಇದೆ, ಓದ್ಕೊಂಬಿಡಿ. ಇದನ್ನು ಸಹ ಓದಿ, ಜಸ್ಟ್ ಒಂದು ಕತೆ ಇದೆ ಅಷ್ಟೊಂದೇನು ಇಂಪಾರ್ಟೆಂಟ್ ಅನ್ಸಲ್ಲ, ಆದರೂ ಓದಿ, ಇದು ಇಂಪಾರ್ಟೆಂಟ್ ಅಂತ ಕನ್ಸಿಡರ್ ಮಾಡಿ ಕೊಡ್ತಾ ಇದ್ದೇನೆ. ಸ್ವೀಕೃತಿಗಳ ವರ್ಗೀಕರಣವನ್ನು ಬರೆಯಿರಿ, ಇಂಪಾರ್ಟೆಂಟ್ ಪ್ರಶ್ನೆ ಇದೆ. ಕಂದಾಯ ಸ್ವೀಕೃತಿ, ಬಂಡವಾಳ ಸ್ವೀಕೃತಿ,
ಕಂದಾಯ ಸ್ವೀಕೃತಿ, ತೆರಿಗೆ ಆದಾಯ, ನೇರ ತೆರಿಗೆ, ವೈಯಕ್ತಿಕ ಆದಾಯ ತೆರಿಗೆ, ಕಂಪನಿ ತೆರಿಗೆ, ಸಂಪತ್ತಿನ ತೆರಿಗೆ, ಉಡುಗೊರೆ ಮತ್ತು ವಾರಸುದಾರರ ತೆರಿಗೆ, ಅಬಕಾರಿ ಸುಂಕ, ರಫ್ತು ಎಲ್ಲ ನೋಡ್ಕೊಂಬಿಡಿ, ಸ್ಕ್ರೀನ್ಶಾಟನ್ನು ಬೇಕಾದರೆ ತಗೊಳ್ಳಿ. ಬಂಡವಾಳ ಸ್ವೀಕೃತಿ, ವೆಚ್ಚದ ವರ್ಗೀಕರಣವನ್ನು ವಿವರಿಸಿ, ಇಂಪಾರ್ಟೆಂಟ್ ಪ್ರಶ್ನೆ ಇದೆ. ಬ್ಲೂ ಪ್ರಿಂಟ್ ಮೇಲೆ ಯಾವ ರೀತಿ ಕೇಳಿದಾರಲ್ಲ ಆ ಒಂದು ನಿಟ್ಟಿನಲ್ಲಿ ನಾನು ಕೊಡ್ತಾ ಇದ್ದೇನೆ ಇಂಪಾರ್ಟೆಂಟ್ ಪ್ರಶ್ನೆಯನ್ನು. ಇನ್ನು ಐದಂಕದ ಪ್ರಶ್ನೆ ನೋಡಿ, ಒಬ್ಬ ಅನುಭೋಗಿಯು ಈ ಒಂದು ಪ್ರಶ್ನೆ ಏನಿದೆಯಲ್ಲ ಇದು ಫಿಕ್ಸ್, ಇದನ್ನು ಕಡ್ಡಾಯವಾಗಿ ನೀವು ಓದಲೇಬೇಕು, ಇದು ಫಿಕ್ಸ್ ಪ್ರಶ್ನೆ, ಇದನ್ನು ನಾನು ಓದ್ತಾ ಹೋಗಲ್ಲ. ನಿಮ್ಗೆ ಆಲ್ರೆಡಿ 8 ಬಾಳೆಹಣ್ಣು, 4 ಮಾವಿನ ಹಣ್ಣು ಕೊಳ್ಬೋದು, 8-4 ಇಳಿಜಾರು ಕೆಳಮುಖನಾಗಿರುತ್ತದೆ, ಆದಾಯಕ್ಕೆ ಸಮನಾಗಿರುತ್ತದೆ, 1 ಬಾಳೆಹಣ್ಣನ್ನು ಹೌದು. ಏನು ನಾನು ಮೇನ್ ಪಾಯಿಂಟನ್ನು ಹೇಳಿದ್ದೀನಲ್ಲ ಆ ಒಂದು ಪಾಯಿಂಟನ್ನು ನೆನಪಿಟ್ಕೊಂಡ್ಬಿಟ್ರೆ ಹೋಗೇ ಇತ್ತು ಸಾಕು. ಕಾಣೆಯಾದ ಉತ್ಪನ್ನಗಳನ್ನು ಕಂಡುಹಿಡಿಯಿರಿ, ಇದು ಪ್ರತಿ ಸಲ ಇದನ್ನು ಅಂಧ ವಿದ್ಯಾರ್ಥಿಗಳಿಗೆ ಕೊಡ್ತಾರೆ ಬೇಕಂತಂದರೆ ಇದನ್ನು. ಈ ಇಂಪಾರ್ಟೆಂಟ್ ಪ್ರಶ್ನೆ ಇದೆ, ಇದೊಂದು ಈ TRMREAR ಇಂಪಾರ್ಟೆಂಟ್ ಪ್ರಶ್ನೆ ಇದೆ, ಇಲ್ಲಿ ಉತ್ತರವನ್ನು ಕೊಡ್ತಾ ಇದ್ದೇನೆ. ಕುಟುಂಬದ ಮಾಸಿಕ ಆದಾಯ, ಇದಂತೂ ಆರಾಮಾಗಿ ಬರಿಬೋದು, ಏನು ಓದಿಲ್ಲ ಅಂತಂದರೂ ಬರಿಬೋದು. ಇನ್ನು ಇದು ಓದೋದಂತಂದರೆ ಒಂದು 5 ದೇಶಗಳ ಕರೆನ್ಸಿಯನ್ನು ನೆನಪಿಟ್ಕೋಬೇಕು. USA ಡಾಲರ್ ಅಂತಾರೆ, UK ಪೌಂಡ್ ಸ್ಟರ್ಲಿಂಗ್, ಜರ್ಮನಿ ಯುರೋ, ಜಪಾನ್ ಯೆನ್, ಹಾಗೆ UAE ದಿರಾಮ್, ಭಾರತದ್ದು 1 ರೂಪಾಯಿ ಅಂತ ಹಾಕ್ಬಿಡಿ. ಇಂಪಾರ್ಟೆಂಟ್ ಇವೆಲ್ಲ ಇಂಪಾರ್ಟೆಂಟ್ ಪ್ರಶ್ನೆಯನ್ನು ಕೊಡ್ತಾ ಇದ್ದೀನಿ, ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಹೋಗಿ ಜಾಯ್ನ್ ಆಗಿ ಈ ಒಂದು PDF ಬೇಕಂತಂದರೆ ಅಲ್ಲಿ ನಾನು ಹಾಕಿರ್ತೇನೆ. ಓಕೆ, ನೆಕ್ಸ್ಟ್ ಒಂದು ವೀಡಿಯೋದಲ್ಲಿ ನಾನು ಎಕನಾಮಿಕ್ಸ್ನ ಆನ್ಸರನ್ನು ಯಾವ ರೀತಿ ಬರೀಬೇಕಂತ ಹೇಳ್ತಾ ಇದ್ದೀನಿ. ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ನಡೀರಿ ಮುಂದಿನ ಒಂದು ವೀಡಿಯೋದಲ್ಲಿ ಸಿಗ್ತದೆ. ಧನ್ಯವಾದ ಸ್ನೇಹಿತರೆ.